ಬಂದು ಚಂದ್ರಚೂಡ್ ಅನ್ನೋರು ಅವ್ರದೇ ಆದ ಒಂದು ಯೂಟ್ಯೂಬ್ನಲ್ಲಿ ನನ್ನ ಬಗ್ಗೆ ಅವರಿಗೆ ಯಾವುದೇ ಹಕ್ಕಿಲ್ಲದೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ನಾನು ಜೀವನದಲ್ಲಿ ಆನ್ಸರ್ ಕೊಡಬೇಕಾಗಿರೋದು ಇಬ್ಬರಿಗೇನೆ, ಒಂದು ನನ್ನ ಹೆಂಡತಿ ಮಕ್ಕಳಿಗೆ, ಇನ್ನೊಂದು ನನ್ನನ್ನು ನಂಬಿ ಸಾಲ ಕೊಟ್ಟಿರೋರಿಗೆ. ಅವರಿಬ್ರು ಬಿಟ್ಟರೆ ಬೇರೆ ಯಾರಿಗೂ ಆನ್ಸರ್ ಕೊಡೋ ಅಗತ್ಯ ಇಲ್ಲ. ಬಟ್ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂತಂದ್ರೆ, ಇದಕ್ಕೊಂದು ಕ್ಲಾರಿಟಿ ಕೊಟ್ಟರೇನೆ ಸರಿ ಹೋಗೋದು ಅಂತೇಳಿ ನಾನು ಸೋಮವಾರನೇ ಕೊಡೋಕೆ ರೆಡಿ ಇದ್ದೆ. ಯಾಕೆ ಅಂತ ತಮಗೆ ತಿಳಿಸಿದ್ದೀನಿ. ತದನಂತರ ಅವರು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಅದಂತೆ ಇದಂತೆ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಆಫ್ ಆಲ್, ನನ್ನ ರಾಮ್ಬಾಬು ಪ್ರೊಡಕ್ಷನ್ಸ್ ಪಿಕ್ಚರ್, ನನ್ನ ಚಿತ್ರ ಕೋಟಿಗೋ ಪಟ್ಟು ಕೋಟಿಗೋ ಪತ್ರಿ, ಇದರಲ್ಲಿ ಅವರು ಯಾವ್ದಾನ ರೀತಿ ನನಗೆ ಸಹಾಯ ಮಾಡಿದಾರ, ಇಲ್ಲ ಟೆಕ್ನಿಷಿಯನ್ ಆಗಿ ಏನಾದರೂ ಕೆಲಸ ಮಾಡಿದಾರ, ಇಲ್ಲ ಯಾರಿಗಾನ ಟೀ ಕೊಟ್ಟಿದಾರ, ಯಾರಿಗಾನ ಕಾಸ್ಟ್ಯೂಮ್ ಹಾಕಿದಾರ? ಒಬ್ಬ ವ್ಯಕ್ತಿ ಸುಮ್ಸುಮ್ನೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ರು? ಇವರು ಪತ್ರಕರ್ತರು ಆಗಿ ತಕ್ಷಣನೆ ಊಹಾಪೋಹ ಕೂತ್ಕೊಂಡು ನಾನು ಅದಂತೆ ಇದಂತೆ, ಯಾರು ನನಗೆ ಸಹಾಯ ಮಾಡಿದರೆ ಅವ್ರ ಬಗ್ಗೆ ನನಗೇನಿರಬೇಕು ಅದು ನನ್ನ ಮನಸ್ಸಲ್ಲಿ ಇರುತ್ತೆ. ಕೊಟ್ರಂತೆ ಬಿಟ್ಟು ಇವ್ರಿಗೆ ಯಾಕೆ? ಅವರು ಹೇಳ್ತಾರೆ ದುಡ್ಡು ಬಿಟ್ಬಿಟ್ರಂತೆ, ದುಡ್ಡು ಕೊಟ್ಬಿಟ್ರಂತೆ, ನಿಮ್ಗೆ ಹಂಗೆ ಹೆಲ್ಪ್ ಮಾಡಿದ್ರಂತೆ. ನಾನು ಇಲ್ಲಿ ವೈಯಕ್ತಿಕವಾಗಿ ಯಾರನ್ನು ಟಾರ್ಗೆಟ್ ಮಾಡಕ್ ಬಂದಿಲ್ಲ, ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಅವರು ಕೇಳಿರೋ ಕ್ವಶನ್ಗಳಿಗೆ ಅಷ್ಟೇ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ತಾವು ಇದನ್ನ ನೋಡಿರ್ತೀರ, ನನಗೆ ದುಡ್ಡು ಬಿಟ್ರೋ ಇಲ್ಲ ನಾನು ದುಡ್ಡು ಕೊಟ್ಟನೋ, ಆ ಎರಡೂ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಜನ ಮಾತ್ರ ನನಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿರುತ್ತೆ. ಕೋಟಿಗೋ ಪಟ್ಟು ಕೋಟಿಗೋ ಪತ್ರಿ, ಆ ಚಿತ್ರದ ನಾಯಕ ನಟರು, ಆ ಚಿತ್ರದ ಮ್ಯಾನೇಜರ್ಗಳು ಯಾರಿದ್ರು ಅವ್ರಿಗೂ ನನಗೂ ನಾಲ್ಕು ಜನಕ್ಕಷ್ಟೇ ಗೊತ್ತಿರುತ್ತೆ. ಇವ್ರಿಗೆ ಸಂಬಂಧ ಇಲ್ದಿರ ವಿಷಯ, ಇವ್ರು ಅದನ್ನ ಅಂತೆ ಕಂತೆ ಇವ್ರಿಗೆ ಯಾರನ್ನ ಹೇಳಿದ್ರ ಕೂತ್ಕೊಂಡು ಮಾತಾಡುವಂತ ಇವ್ರು ಯಾರು? ಇವ್ರು ಫಸ್ಟ್ ಆಫ್ ಆಲ್ ಇವ್ರ ಜೀವನ ಚರಿತ್ರೆ ಏನು ಅಂತ ನಾನು ಹೇಳಬೇಕಾಗುತ್ತೆ? ನಮಗೆ ಬೇಡ. ಇವರು ಸತ್ಯಹರಿಚಂದ್ರನ್ ತುಂಡು ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನಾನು ಶಿಖಂಡಿ ಅಂತ ಹೇಳ್ತಾರೆ, ನನಗೆ ನನ್ನ ಹೆಂಡತಿ ಒಬ್ಳೇ ಇರೋದು, ನನಗೆ ಎರಡು ಹೆಣ್ಮಕ್ಳಿದ್ದಾರೆ, 33 ವರ್ಷ ಆಗಿದೆ ನಾನು ಮದುವೆ ಮಾಡಿಕೊಂಡು, ಅವ್ರ ಜೊತೆ ಚೆನ್ನಾಗಿದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.